ಜಗತ್ತಿನ ಎಲ್ಲ ದೇಶದ ಧರ್ಮದ ಜನಾಂಗದ ಜನರನ್ನ ಸ್ವಾಗತಿಸುವ ದೇಶ ಅಂತೆಲ್ಲ ಜಂಬಕುಚಿಕೊಳ್ಳುವ ಅಮೆರಿಕಾದಲ್ಲಿ ಜನಾಂಗೀಯವಾದ ಹೊಗೆ ಆಡ್ತಲೇ ಇದೆ. ಅಮೆರಿಕನ್ ಕಪ್ಪು ವರ್ಣೀಯರ ಮೇಲಿನ ದ್ವೇಷ ಒಂದೆಡೆಯಾದ್ರೆ ಅನಿವಾಸಿ ಭಾರತೀಯರ ಮೇಲಿನ ಅಮೆರಿಕನ್ನರ ದ್ವೇಷ ಇದೀಗ ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಜಗತ್ತಿನಲ್ಲಾಗುವ ಮಾನವ ಹಕ್ಕುಗಳು, ಯುದ್ಧ ಪರಿಸ್ಥಿತಿಯ ಮೇಲೆ ಮೂಗು ತೂರಿಸುವ ಅಮೆರಿಕ, ತನ್ನದೇ ನೆಲದಲ್ಲಾಗುವ ಜನಾಂಗೀಯ ನಿಂದನೆಗಳ ಘಟನೆಗಳ ಕುರಿತಾಗಿ ಕಣ್ಮುಚ್ಚಿ ಕುಳಿತುಕೊಂಡಿದೆ. ನಾಲ್ವರು ಅನಿವಾಸಿ ಭಾರತೀಯ ಮಹಿಳೆಯರ ಮೇಲೆ ಅಮೆರಿಕನ್ ಮಹಿಳೆಯೋರ್ವಳು ಹಲ್ಲೆ ಮಾಡಿರುವ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ. ಅಮೆರಿಕದಲ್ಲಿ ಅನಿವಾಸಿ ಭಾರತೀಯ ಮಹಿಳಾ ಮೇಲೆ ಹಲ್ಲೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಭಾರತೀಯರಿಗೆ ಜನಾಂಗೀಯ ನಿಂದನೆ. ಆರೋಪಿ ಮಹಿಳೆಯನ್ನ ಬಂಧಿಸಿದ ಪ್ಲಾನೋ ಪೊಲೀಸರು. ಟೆಕ್ಸಾಸ್ನ ಡಲ್ಲಾಸ್ನಲ್ಲಿರುವ ಪಾರ್ಕಿಂಗ್ ಸ್ಥಳದಲ್ಲಿ ಆಗಸ್ಟ್ 24ರಂದು ಈ ಘಟನೆ ನಡೆದಿದೆ. ತನ್ನನ್ನು ತಾನು ಮೆಕ್ಸಿಕನ್ ಅಮೆರಿಕನ್ ಎಂದು ಹೇಳಿಕೊಂಡಿರುವ ಈ ಮಹಿಳೆ ನಾಲ್ವರು ಅನಿವಾಸಿ ಭಾರತೀಯ ಮಹಿಳೆಯರೊಂದಿಗೆ ಖ್ಯಾತೆ ತೆಗೆದಿದ್ದಲ್ಲದೆ ಓರ್ವ ಮಹಿಳೆ ಮೇಲೆ ಹಲ್ಲೆ ಕೂಡ ಮಾಡಿದ್ದಾಳೆ. ಭಾರತೀಯರು ಅಮೆರಿಕವನ್ನ ಬಿಟ್ಟು ತೊಲಗಿ ಎಂದು ಈ ಮಹಿಳೆ ಕಿರುಚಾಡುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಅನಿವಾಸಿ ಭಾರತೀಯ ಮಹಿಳೆಯರನ್ನ ಜನಾಂಗೀಯವಾಗಿ ನಿಂದಿಸಿದ ಮೆಕ್ಸಿಕನ್ ಅಮೆರಿಕನ್ ಮಹಿಳೆಯನ್ನ ಪ್ಲಾನೋದ ಎಸ್ಮೆರಾಲ್ಡೋ ಅಪ್ಟನ್ ಎಂದು ಗುರುತಿಸಲಾಗಿದ್ದು ಟೆಕ್ಸಾಸ್ ಪೊಲೀಸರು ಇದೀಗ ಆಕೆಯನ್ನ ಬಂಧಿಸಿದ್ದಾರೆ. ನಾನು ಭಾರತೀಯರನ್ನ ದ್ವೇಷಿಸುತ್ತೇನೆ, ಎಲ್ಲಾ ಭಾರತೀಯರು ಅಮೆರಿಕಕ್ಕೆ ಉತ್ತಮ ಜೀವನ ಅರಸಿ ಬರ್ತಾರೆ, ಇಲ್ಲಿನ ಸ್ಥಳೀಯರು ಅನಿವಾಸಿ ಭಾರತೀಯರಿಂದ ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ ಎಂದು ಈ ಮಹಿಳೆ ಅರಚಾಡುತ್ತಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ. ಭಾರತದಲ್ಲಿ ಜೀವನ ಉತ್ತಮವಾಗಿದ್ರೆ ನೀವೇಕೆ ಅಮೆರಿಕಾಗೆ ಬರ್ತೀರಿ ಎಂದು ಹಲ್ಲೆ ಮಾಡಿದ್ದಾಳೆ. ಸದ್ಯ ಅನಿವಾಸಿ ಭಾರತೀಯರ ಮೇಲೆ ನಡೆದ ಈ ಹಲ್ಲೆ ಅಮೆರಿಕದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಘಟನೆಯನ್ನ ಅಮೆರಿಕದ ಅನಿವಾಸಿ ಭಾರತೀಯರು ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ಅನಿವಾಸಿ ಭಾರತೀಯ ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವ ಅಪ್ಟನ್ ಮಹಿಳೆಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವುದು ಕೂಡ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಅಲ್ಲದೆ ಅನಿವಾಸಿ ಭಾರತೀಯ ಮಹಿಳೆಯರು ಈ ರೀತಿ ಮಾತನಾಡದಂತೆ ಮನವಿ ಮಾಡಿಕೊಂಡ್ರು. ಆಕೆ ದೈಹಿಕವಾಗಿ ಹಲ್ಲೆಗೆ ಮುಂದಾಗಿರೋದು ಖಂಡನೀಯವಾಗಿದೆ. Because I'm Mexican American, but I'm not speaking to you. You're the one who came and talked to me. I'm talking with my friends. Like everywhere, you Indians are. If life was so great in India, why the fuck are y'all here? Mexican. I'm Mexican, and I paid my way here. Oh my God, guys, record. She's hitting me. She's hitting me. Oh, oh my God. Oh, she's hitting me. Oh, she's hitting me. She's hitting me. I'm phone off her. I swear to God, I'll shoot your ass. I did not talk to you, Jenna. Turn it off. ಸದ್ಯ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಜನಾಂಗೀಯ ದ್ವೇಷಕ್ಕೆ ಅಧ್ಯಕ್ಷ ಜೋ ಬೈಡನ್ ಇದುವರೆಗೆ ಮದ್ದು ಕಂಡು ಹಿಡಿದಿಲ್ಲ ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಟ್ರಂಪ್ ಆಡಳಿತಾವಧಿಯಲ್ಲಿ ಅಮೆರಿಕದಲ್ಲಿ ಜನಾಂಗೀಯ ದ್ವೇಷ ಹೆಚ್ಚಾಗಿತ್ತು ಎಂದು ಆರೋಪಿಸಿರುವ ಜೋ ಬೈಡನ್ ಇದೀಗ ತಮ್ಮ ಆಡಳಿತದಲ್ಲಿ ಭಾರತೀಯರ ವಿರುದ್ಧ ಜನಾಂಗೀಯ ದ್ವೇಷ ಕಂಡು ಬಂದಿರೋದನ್ನ ಯಾವ ರೀತಿ ನೋಡಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.